ಹಲೋ ನಮಸ್ತೆ, ವೆಲ್ಕಮ್ಸ್ ಟು ವೈಬಿಸ್ ಕಿಚನ್. ನಾನು ಕಿರಣ್ ಗೌಡ ಮಾತಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಅರಿಶಿನನ್ನು ಯಾವ ರೀತಿ ಕುಯ್ಬೇಕು ಮತ್ತು ಯಾವ ರೀತಿ ಅದನ್ನು ತೊಳೆನ ಕ್ಲೀನಾಗಿ ಬಿಡಿಸ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ. ನೀವೀಗ ರೋಡ್ ಸೈಡಲ್ಲಿ ಹಣ್ಣನ್ನು ಮಾರ್ತಾ ಇರ್ತಾರೆ, ಅವ್ರು ಎಷ್ಟು ಕ್ಲೀನಾಗಿ ಬಿಡಿಸಿರ್ತಾರೆ ನೋಡಿರ್ತೀರಾ. ನಾವು ಮನೆಗಳಲ್ಲಿ ಕುಯ್ದ್ರೆ ಆ ಥರ ಎಲ್ಲ ಬಿಡಿಸೋಕ್ಕಾಗಲ್ಲ ಅಂತ ನೋಡಿ. ಮೇಯ್ನ್ ಬಂದು ಕಟ್ ಮಾಡ್ಕೊಳಕ್ಕೆ ಎರಡು ಪೀಸ್ ಮಾಡ್ಕೊಳಕ್ಕೆ ಒಂದು ದೊಡ್ಡ ಚಾಕು ಇಟ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ ಫುಲ್ಲು ಕಂಪ್ಲೀಟಾಗಿ ಹರಳೆಣ್ಣೆ ಹಾಕ್ಕೊಬೇಕು. ಹರಳೆಣ್ಣೆ ಕೂಡ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಈ ಚಿಕ್ಕ ಚಾಕು ಏನಕ್ಕೆ ಇಟ್ಕೊಂಡಿದ್ದೀನಿ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ ಮುಂದಿನ ವಿಡಿಯೋನಲ್ಲಿ. ನೋಡಿ, ಮೊದಲಿಗೆ ಎಣ್ಣೆ ಹಚ್ತಾ ಇದ್ದೀನಿ, ಯಾಕಂದರೆ ಈ ಅಂಟು ಬರುತ್ತೆ ನೋಡಿ ವೈಟ್ ಕಲರು, ಅದೆಲ್ಲ ಇಟ್ಕೊಂಡ್ರೆ ತಿರ್ಗಾ ತೆಗೆಯೋದು ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾವು ಇದನ್ನು ಚಾಕುಗೆ ಅಪ್ಲೈ ಮಾಡ್ತೀವಿ. ನೋಡಿ, ಎರಡೂ ಚಾಕುಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಸಹ ಹಂಗೆ ಕೈಗೆ ಹಚ್ಕೊತಾ ಇದ್ದೀನಿ, ತೊಳೆ ಬಿಡಿಸೋಕ್ಕೆ ಬೇಕಲ್ಲ, ಆ ಕಾರಣದಿಂದ ನಾನು ಹಚ್ಕೊತಾ ಇದ್ದೀನಿ. ಇವಾಗ ಎಣ್ಣೆನ ಸೈಡಲ್ಲಿ ಇಡ್ತಾ ಇದ್ದೀನಿ, ನೈಫ್ ಕೂಡ ಸೈಡಲ್ಲಿ ಇಡ್ತಾ ಇದ್ದೀನಿ, ಬೌಲ್ ಇಟ್ಕೊಂಡಿದ್ದೀನಿ ತೊಳೆನ ಬಿಡಿಸಾಕೊಳ್ಳೋಕ್ಕೆ. ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಗಲೀಜಾಗಬಾರ್ದು ಅಂತ. ನೋಡಿ, ಈ ಥರ ಹಿಂಗೆ ಮಾಡ್ಕೊಳ್ಳಿ, ಒಂಚೂರು ಮಾರ್ಕ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ, ಹಿಂಗೆ ಇದಾಗುತ್ತೆ. ನೋಡಿ, ಈ ಥರ ನಿಮ್ಮ ಮೇಲೆ ಜಾಸ್ತಿ ನೈಫ್ನ ಒಳಗಡೆ ತಲಾಕ್ ಹೋಗ್ಬೇಡಿ, ಜಸ್ಟ್ ಈ ಥರ ಇದು ಮಾಡಿ. ನೋಡಿ ಯಾವ ರೀತಿ ಓಪನ್ ಆಗುತ್ತೆ ಕ್ಲೀನಾಗಿ. ಇವಾಗ ಇಷ್ಟು ಓಪನ್ ಆಗ್ತದೆ, ದೊಡ್ಡ ನೈಫ್ ಇದೆಯಲ್ಲ ಇದನ್ನ ಎತ್ಕೊಳ್ಳಿ ಒಳಗಡೆ. ಒಂದು ಗಂಟೆ ಬರುತ್ತೆ, ಏನು ಗಂಟದ್ದು ಅಂದರೆ ನೋಡಿ, ಈ ಗಂಟೆ ಇದೆಯಲ್ಲ, ಈ ಗಂಟದೇ ಒಂದು ಗಂಟೆ ಬಂದಿರುತ್ತೆ. ಆ ಗಂಟನ್ನ ಕಟ್ ಮಾಡ್ಕೊಬೇಕು ನೀವು ಮೊದಲಿಗೆ. ಕಟ್ ಆಯಿತು ಅಂದರೆ ನಿಮ್ಗೆ ಕ್ಲೀನಾಗಿ ನೋಡಿ ಯಾವ ಥರ ಎರಡು ಪಾರ್ಟ್ ಆಯಿತು. ಈಗ ಆಗಿದೆಯಲ್ಲ, ಈಗ ಒಂದೊಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸೈಡನ್ನು ಬಿಡಿಸೋದು ತೋರಿಸ್ತೀನಿ. ನೋಡಿ, ಇದಕ್ಕೆ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ. ಈ ಥರ ಇಟ್ಕೊಳ್ಳಿ ಜಸ್ಟ್, ನೋಡಿ ನೈಫ್ನ ಈ ಥರ ಇಟ್ಕೊಂಡು ಹಿಂಗೆ ಮಾರ್ಕಿಂಗ್ ಥರ ಇದನ್ನು ಮಾಡ್ಕೊಳ್ಳಿ. ನೋಡಿ ಕ್ಲೀನಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಕ್ಲೀನಾಗಿ ಹಿಂಗೆ ಮುಂದಕ್ಕೆ ಮಾಡ್ಕೊಳ್ಳಿ. ಮತ್ತೆ ಚಿಕ್ಕ ನೈಫ್ ಇಲ್ಲ ಅಂದರು ಯಾವುದಿದೆ ಅದನ್ನು ಇದು ಮಾಡ್ಕೊಬೋದು. ಆಮೇಲೆ ಕ್ಲೀನಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಬಂದ್ಬಿಡುತ್ತೆ ಕ್ಲೀನಾಗಿ. ಬಂದಾದಮೇಲೆ ಮುಂದೆ ಲೈಟಾಗಿ ಕಟ್ ಮಾಡಿ ನೋಡಿ. ಈ ಅರಿಶಿನನ್ನು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ನಿಮಗೆ? ಶುಗರ್ ಇರೋರು ತಿಂದರೂ ಕೂಡ ಏನಾಗಲ್ಲ, ಹೆಲ್ತಿಯಾಗಿರ್ತಾರೆ. ಇದನ್ನು ತಿಂದರೆ ಶುಗರ್ ಹೆಚ್ಚಾಗತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಕ್ಲೀನಾಗಿ ಬಿಡಿಸ್ಕೊಬೇಕು ನೋಡಿ, ಎಷ್ಟು ಕ್ಲೀನಾಗಿ ಓಪನ್ ಆಗಿದೆ. ಎಲ್ಲ ನಾ ಸೀಡ್ಸ್ ಕಾಣ್ತಿದ್ಯಾ? ಹಣ್ಣು ಅಷ್ಟೇ, ತುಂಬ ಕೊಳ ಕೊಳ ಅನ್ಬೇಕಂದ್ರೆ ಕುಯ್ಯಬಾರ್ದು, ಸ್ವಲ್ಪ ಸ್ಮೆಲ್ ಬರಬೇಕಂದ್ರೆ ಕುಯ್ಯಬೇಕು. ಸ್ವಲ್ಪ ಟೂಮ್ ನಿನ್ ಮಾಡಪ್ಪ. ಓಕೆ ನೋಡಿ.